ಹಾಯ್, ವೆಲ್ಕಮ್ ಟು ಟಿಕ್ ಟಿಕ್ ಬಾಯ್. ನಾನಿವತ್ತು ನಿಮಗೆ ಈಸಿಯಾಗಿ ಎಲ್ಲರಿಗೆ ಒಂದು ಒಳ್ಳೆ ಈ ವಿಡಿಯೋ ಯೂಟ್ಯೂಬ್ ಚಾನಲ್ ವಿತ್ ಓದೋದು ಹೇಳ್ಕೊಡ್ತಿದ್ದೀನಿ. ಈ ವಿಡಿಯೋ ಫುಲ್ ನೋಡಿ ಎಲ್ಲ ಹೇಳ್ಕೊಡ್ತೀನಿ. ಅದು ಮುಂಚೆ ನಮ್ಮ ಚಾನಲ್ ಹೊಸವರಾಗಿದ್ದರೆ ಈಗಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮತ್ತೆ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಯಾವ ನೋಟಿಫಿಕೇಷನ್ ಬರುತ್ತೆ ಮತ್ತು ಈಗ ಗೊತ್ತಾಗ ಯೂಟ್ಯೂಬರ್ ಈಗ ಟಾಪಿಕ್ ಬರೋಣ. ಯೂಟ್ಯೂಬರ್ಸ್ ಈಗ ಯೂಟ್ಯೂಬರ್ಸ್ ನೋಡಿ ತುಂಬ ಜನರು ಯೂಟ್ಯೂಬರ್ ಆಗಬೇಕು ಅಂತ ಆಸೆ ಇರುತ್ತೆ. ಆಗಿರ್ತಾರೆ, ಸ್ವಲ್ಪ ಜನರು ಮಾಡ್ತಾಯಿರ್ತಾರೆ. ಅವರಿಗೆ ಟೈಮ್ ಟೇಬಲ್ ಹೇಗೆ ಓದಿದ್ರು ಒಟ್ಟಿಗೆ ಮಾಡೋದು ಗೊತ್ತಿಲ್ಲ, ಅಥವಾ ಕೆಲಸ ಅಂತ ಓದೋರಿಗೆ ಹೇಳ್ತಿರೋದು. ಇದು ಈ ವಿಡಿಯೋ ಮಾಡಿರೋದೇ ಸ್ಟೂಡೆಂಟ್ಸ್ ಅಂಥವ್ರಿಗೆ, ಯೂಟ್ಯೂಬರ್ ವಿತ್ ಸ್ಟೂಡೆಂಟ್ಸ್ ಅವರಿಗೆ ಈಗ ಅದ್ರ ಆ ಟೈಮ್ ಟೇಬಲ್ ಹೇಳ್ಕೊಡ್ತೀನಿ. ಅದ್ರ ಮುಂಚೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸ್ಟಾರ್ಟ್ ಮಾಡೋಣ, ಬನ್ನಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದೀನಿಲ್ಲ, ಅಷ್ಟು ಮಾಡಿ ಶೇರ್ ಮಾಡಕ್ಕೆ ಮರಿಬೇಡಿ. ಬನ್ನಿ ಈಗ ಟಾಪಿಕ್ ಬರೋಣ. ಬನ್ನಿ, ಮೊದಲಿಗೆ 4 AM ಎದ್ದಬೇಕು ಯೂಟ್ಯೂಬರ್ಸ್, ಇಲ್ಲಾರೆ 5 AM ಓದೋರಿಗೆ ಎಷ್ಟು ತಾಕತ್ತಿರುತ್ತೆ ಅವರು. ನಾನು ಹೇಳೋರಿಗೆ 4 AM to 5 AM ಹೇಳ್ತಿದ್ದೀನಿ. ಸ್ಟಡಿಂಗ್ 4 AM to 5 AM ಆ ಥರ. ನಾನು 3:30 ಎದ್ದೇಳ್ತೀನಿ, 3:45 ಎಲ್ಲ, 50 ಎಲ್ಲ. ಈಗ ಆಮೇಲೆ 5 AM to 6 AM ಸ್ಟಡಿಂಗ್ ಪುನಃ. ನೆಕ್ಸ್ಟ್ 6 AM to 6:30 AM ಬ್ರೇಕ್, ಬ್ರಷಿಂಗ್ ಅಥವಾ ಫ್ರೆಶ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳಿ. ಓಕೆ, ಆಮೇಲೆ 6:30 to 7 AM ಪ್ಯಾಕಿಂಗ್ ಬ್ಯಾಗ್ ಮತ್ತು ಸ್ವಲ್ಪ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಹೋಗಿ. 6 AM to 6:30 AM ಯೂಟ್ಯೂಬ್ ವೀಡಿಯೋಸ್ ಮಾಡೋಕ್ಕೆ. ಅದ್ರ ಮುಂಚೆ ನಾನು ಹೇಳಿದ್ದೀನಲ್ಲ, ಇಲ್ಲಿ ಸಹ ಸ್ಟಾರ್ಟ್ ಮಾಡ್ಬೋದು ಈ ಟೈಮಲ್ಲಿ ಸಹ ಸ್ವಲ್ಪ, ಆಮೇಲೆ ಅದು ಸಹ. ಓಕೆ, ಅಷ್ಟಾಯ್ತಲ್ಲ. ಈಗ ನೆಕ್ಸ್ಟ್ ಸಾಯಂಕಾಲಕ್ಕೆ ಬರೋಣ. ಇಷ್ಟರಲ್ಲಿ ಈಗ ಒಂದು 30 ಮಿನಿಟ್ಸ್ ಆಗಿದೆ ಅಥವಾ 35 ಆ ಥರ ಆಗಲಿ. ಈಗ ಸಾಯಂಕಾಲ ಸ್ಕೂಲಿಂದ ಬಂದು ಅಥವಾ ಕಾಲೇಜಿಂದ ಏನಾರು ಆಗಲಿ, 5 PM to 6 PM ಪ್ಲೇಯಿಂಗ್ ಆರ್ ಮೇಕಿಂಗ್ ಯೂಟ್ಯೂಬ್ ವೀಡಿಯೋ, ಅದು 30 ಮಿನಿಟ್ಸ್ ಆಯಿತು. ನಾನು ಆ ಥರ ಒಂದೊಂದ್ಸೆ ಮಾಡ್ತೀನಿ, ಇದ್ರೆ ಟ್ಯೂಷನಿಗೆ ಹೋಗೋ ಮಾಡಲ್ಲ. ಈಗ ನೋಡಿ, 6 PM to 7 PM ಹೋಮ್ವರ್ಕ್, ಈ 30 ಮಿನಿಟ್ಸಾ, ಅಲ್ಲಿ 1 ಗಂಟೆ ಆಯಿತು, ಇದು ಹೋಮ್ವರ್ಕ್. ಈಗ 6 PM to 7, ಈಗ 7 PM to 8 PM ಸ್ಟಡಿಂಗ್. ಓಕೆ, ನೆಕ್ಸ್ಟ್ 8 PM to 8:30 PM ಸ್ಟಡಿಂಗೆ ಪುನಃ. ಇನ್ನೊಂದು ಸಬ್ಜೆಕ್ಟ್ ಅಂತ ಹೇಳ್ತಿರೋದು, ಸ್ಟಡಿಂಗ್ ಅಂದರೆ ಬೇರೆ ಹಂಗೆ ತಿಳ್ಕೊಳ್ಬಿಡಿ, ಹೋಮ್ವರ್ಕ್ ಅಂದರೆ ಎಲ್ಲ ಹೋಮ್ವರ್ಕೆ, ಸಬ್ಜೆಕ್ಟ್ ಅಂತ ಹೇಳ್ತಿರೋದು. ಅದು ನೆಕ್ಸ್ಟ್ ವೀಡಿಯೋಲಿ ಬೇರೆ ವೀಡಿಯೋಸ್ಲಿ ಮಾಡುವಾಗ ಸಬ್ಜೆಕ್ಟಲ್ಲಿ ಹೇಳ್ಕೊಡ್ತೀನಿ. ಅಥವಾ ಆಯಿತಾ, ಈಗ 8:30 to 9 PM ಯಾವುದು ಯೂಟ್ಯೂಬ್, ಅದೇ 30 ಮಿನಿಟ್ಸು. ಆಮೇಲೆ 9 PM to 9:30 ಡಿನ್ನರ್ ಅಥವಾ ಏನಾದ್ರು ಡಿನ್ನರೇ ಮಾಡಿ, ಆಮೇಲೆ ಸ್ವಲ್ಪ ಊಟ ಅಂದರೆ ಸ್ವಲ್ಪ TV ಆ ಥರ ನೋಡಿ, ನೋಡಿಕೊಂಡು ಯಾರು ಊಟ ಮಾಡಿ ನಿಮಗೆ ಬಿಟ್ಟಿದ್ದು. ಅಂದರೆ 9:30 PM to 10 PM ಸ್ಟಡಿಂಗ್ ಪುನಃ. ಇದೆಲ್ಲ ಟಾಪರ್ ಆಗೋರು ಹಿಂಗೆ ಹೋಗ್ತಾರೆ. ನೆಕ್ಸ್ಟ್ ಟೈಮ್ ಎಷ್ಟು ತಗೊಂಡ್ರು ಎಲ್ಲ ಟೋಟಲಾಗಿ ನೋಡಿ, ಸ್ಟಡಿಂಗ್ 5 hours ಒಂದು ದಿವ್ಸಕ್ಕೆ ತಗೊಳ್ತೀರಾ ಇಷ್ಟು ಈ ಫಾಲೋ ಮಾಡಿದ್ರೆ. ಇದು ಯೂಟ್ಯೂಬ್ 1:30 hours, ಇಲ್ಲಾದ್ರೆ 1 ಗಂಟೆ ಸಾಕು ಯೂಟ್ಯೂಬಿಗೆ. ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೆ ಒಂದು ಎಷ್ಟು ಗಂಟೆ ಬೇಕು? ವೀಡಿಯೋ ಮಾಡೋಕ್ಕೊಂದು ಟೋಟಲಾಗಿ 1 ಗಂಟೆ, ಒಂದು 5-10 ನಿಮಿಷ ಒಂದು ವೀಡಿಯೋ, ಒಂದು 10 ನಿಮಿಷ 20 ದಿವಸಕ್ಕೆ ಒಂದು 30 ನಿಮಿಷ ಆಯಿತು. ಅದು ಎಡಿಟಿಂಗ್ ಎಲ್ಲ ಆಗಿ ಒಂದು 20 ಅಪ್ಲೋಡ್ ಮಾಡೋದು ಆಯ್ತಲ್ಲ, ಅಷ್ಟೇ ಅಷ್ಟೇ ಸಾಕು. ಓದೋದು ಸ್ವಲ್ಪ ಜಾಸ್ತಿ ಬೇಕಷ್ಟೇ. ಓಕೆ, ಅದರೊಟ್ಟಿಗೆ ಕಾಲ ಕಳೆಯೋದು ಬೇಡ ಈಗ ನಾವು. ಓಕೆ, ಅಂಡರ್ಸ್ಟೋಡ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್. ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಹ್ಯಾವ್ ಎ ನೈಸ್ ಡೇ.